ಭಾರತೀಯರ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹಸು ಹೊಕ್ಕಾಗಿ ಬರುತ್ತಿದೆ. ಸೂರ್ಯ, ಚಂದ್ರ, ಕುಜ, ರಾಹು, ಕೇತು ಹೀಗೆ ಹಲವಾರು ಗ್ರಹಗಳ ಹೆಸರುಗಳನ್ನು ಕೇಳಿರ್ತೀವಿ. ಜ್ಯೋತಿಷ್ಯ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ನಮ್ಮ ನಮ್ಮ ರಾಶಿ ಮತ್ತು ನಕ್ಷತ್ರಗಳು. ಹಾಗಾದರೆ ಈ ರಾಶಿಗಳು ಎಲ್ಲಿವೆ, ಅದನ್ನ ಯಾಕೆ 12 ಭಾಗ ಮಾಡಿದರು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಹಿರಿಯರ ಮೂಲ ಉದ್ದೇಶ ಗ್ರಹತಾರೆಯರ ಪ್ರಭಾವ ಭೂಮಿಯ ಮೇಲೆ, ಅದರಲ್ಲೂ ವಿಶೇಷವಾಗಿ ಮಾನವನ ಮೇಲೆ ಆಗುವುದನ್ನು ತಿಳಿದುಕೊಳ್ಳುವುದಾಗಿತ್ತು. ಅವರಿಗೆ ತಿಳಿದಂತೆ ಅವುಗಳಲ್ಲಿ ಹೆಚ್ಚು ಪ್ರಭಾವಶಾಲಿಯಾದ ಗ್ರಹಗಳು ಸೂರ್ಯ ಮತ್ತು ಚಂದ್ರರು. ಈ ಸೂರ್ಯ, ಚಂದ್ರ ಹಾಗೂ ಭೂಮಿ ಈ ಮೂರು ಕಾಯಿಗಳು ಭೂಮಿ ಒಂದು ಸುತ್ತು ಬರುವ ಅವಧಿಯಲ್ಲಿ 12 ಬಾರಿ ಒಟ್ಟಿಗೆ 12 ಬಾರಿ ವಿರುದ್ಧ ದಿಶೆಯಲ್ಲಿ ಇರುತ್ತಿದ್ದವು ಮತ್ತು ಆಗ ವಿಶೇಷವಾದ ಪ್ರಭಾವ ಭೂಮಿಯ ಮೇಲಿನ ಜಲ, ಸಸ್ಯ ಮತ್ತು ಜೀವಿಗಳ ಮೇಲಾಗುವುದನ್ನು ಕಂಡುಕೊಂಡರು. ಹಾಗಾಗಿ ಋಷಿಮುನಿಗಳು ಬಚಕ್ರವನ್ನು 12 ಭಾಗ ಮಾಡಿದರು. ಇದೊಂದು ಅವರ ತಪಸ್ಸಿನ ಫಲ. ಭೂಮಿಯ ಮೇಲೆ ಗ್ರಹಗಳ ಪ್ರಭಾವವನ್ನು ವಿವರಿಸುವುದು ಅವರ ಉದ್ದೇಶವಾಗಿದ್ದರಿಂದ ಭೂಮಿಯನ್ನು ಕೇಂದ್ರವಾಗಿ ಕಲ್ಪಿಸಿ ಭೂಮಿಯನ್ನು ಸೂರ್ಯನೇ ಸುತ್ತುತ್ತಿದ್ದಾನೆಂದು ಪರಿಗಣಿಸಿ ಎಲ್ಲವನ್ನೂ ವಿವರಿಸತೊಡಗಿದರು. ರಾಶಿಗಳ ಕುರಿತಾಗಿ ತಿಳಿಯುವ ಮೊದಲು ಕ್ರಾಂತಿ ವೃತ್ತ ನೋಡೋಣ. ಸೂರ್ಯನೇ ಭೂಮಿಯನ್ನು ಸುತ್ತುವರಿಯುವಂತೆ ಕಾಣುವ ಈ ಹಾದಿಗೆ ಕ್ರಾಂತಿ ವೃತ್ತ ಎಂದು ಕರೆದರು. ಕ್ರಾಂತಿ ವೃತ್ತವು ಸೂರ್ಯನ ಪಥ, ಇದಕ್ಕೆ ಅಪಾಮಂಡಲ ಅಥವಾ ರವಿ ಮಾರ್ಗ ಅಂತಲೂ ಕರೀತಾರೆ. ಕ್ರಾಂತಿ ವೃತ್ತ ಅಥವಾ ಸೂರ್ಯ ಮಾರ್ಗದ ಇಕ್ಕೆಲಗಳಲ್ಲೂ ಅಗಲವಾಗಿ 9 ಡಿಗ್ರಿಗಳಷ್ಟು ಹರಡಿದ ಆಕಾಶದ ಸುತ್ತ ಹಬ್ಬಿರುವ ಪಟ್ಟಿಯೇ ಬಚಕ್ರ ಅಥವಾ ರಾಶಿಚಕ್ರ. ಇದೊಂದು ಕಾಲ್ಪನಿಕ ವೃತ್ತವಾಗಿದ್ದು ವ್ಯಾಪ್ತಿ 360 ಡಿಗ್ರಿಗಳಷ್ಟಿದೆ. ಈ ಬಚಕ್ರವನ್ನು ಮಹರ್ಷಿಗಳು 12 ಭಾಗಗಳನ್ನಾಗಿ ಮಾಡಿ ರಾಶಿಗಳನ್ನು ಹೆಸರಿಸಿದರು. ಅವುಗಳನ್ನು ನೋಡೋಣ ಬನ್ನಿ. ಇದೊಂದು ವೃತ್ತವಾಗಿರುವುದರಿಂದ ಪ್ರತಿ ಭಾಗವು 30 ಡಿಗ್ರಿ ಆಯಿತು. ಪ್ರತಿ ಭಾಗವು 30 ಡಿಗ್ರಿ ಮಾಡಿದಾಗ ಅವುಗಳ ಆಕೃತಿ ಅಥವಾ ಸ್ವರೂಪಕ್ಕೆ ತಕ್ಕಂತೆ 12 ಹೆಸರುಗಳಿಂದ ಕರೆದರು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಹೀಗೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ಲಕ್ಷಣ ಸ್ವಭಾವಗಳಿರುತ್ತವೆ. ಮೇಷದಿಂದ ಮೀನದವರೆಗೂ 12 ರಾಶಿಗಳು, ಪ್ರತಿಯೊಂದು ರಾಶಿಯು 30 ಡಿಗ್ರಿ ಆಗಿರುತ್ತದೆ. ಈ ಬಚಕ್ರದಲ್ಲಿ ಸೂರ್ಯನ ಜೊತೆಗೆ ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿಗ್ರಹಗಳ ಸಮೇತ ರಾಹುಕೇತುಗಳೆಂಬ ಛಾಯಾಗ್ರಹಗಳು ಸಹ ಪರಿಭ್ರಮಿಸುತ್ತವೆ. ಇಷ್ಟೇ ಅಲ್ಲದೆ ಇದೇ ಬಚಕ್ರದಲ್ಲಿ 27 ನಕ್ಷತ್ರಗಳಿವೆ. ಅಶ್ವಿನಿಯಿಂದ ರೇವತಿವರೆಗೂ 27 ನಕ್ಷತ್ರಗಳು. ಪ್ರತಿ ನಕ್ಷತ್ರದ ವ್ಯಾಪ್ತಿ 13.33 ಡಿಗ್ರಿಗಳು. ಅಂದರೆ ಒಂದೊಂದು ರಾಶಿಯು 4 ಪಾದಗಳೆಂದು ಕರೆದರು. ಈ ಅಹೋರಾತ್ರನ ಸ್ಫೂರ್ತಿಯಿಂದ ಖಗೋಳ ಅಧ್ಯಯನದಲ್ಲಿ ನಿರತವಾಗಿರುವ ಈ ಮಾಹಿತಿಯನ್ನು ವಿಡಿಯೋ ಮೂಲಕ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಧನ್ಯವಾದ ಶೃಂಗಪ್ರಿಯಾ.